ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ವೀಕ್ಷಕರೇ, ಇನ್ನು ಮುಂದಿನ ಜಿಲ್ಲೆ ಚಿಕ್ಕಮಗಳೂರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 5 ವಿಧಾನಸಭಾ ಕ್ಷೇತ್ರ, 5ರಲ್ಲಿ ಪ್ರಸ್ತುತವಾಗಿ 4ರಲ್ಲಿ ಬಿಜೆಪಿ ಶಾಸಕರು ಇದ್ದಾರೆ, 1ರಲ್ಲಿ ಕಾಂಗ್ರೆಸ್ ಶಾಸಕರು. ಅದು ಶೃಂಗೇರಿ ರಾಜೇಗೌಡರು ಸ್ವಲ್ಪ ಮತಗಳಲ್ಲಿ ಜೀವರಾಜನ ಸೋಲು ಗೆದ್ದಿದ್ರು. ಇನ್ನು ಚಿಕ್ಕಮಗಳೂರು, ತರೀಕೆರೆ, ಮೂಡಿಗೆರೆ, ಕಡೂರಲ್ಲಿ ಬಿಜೆಪಿ ಶಾಸಕರಿದ್ದಾರೆ. ಇನ್ನು ಈ ಸರಿ ಕತೆ ಹೇಳಿ, ಹಳೆ ಕತೆ ಬೇಡ ಶಿವು ಅಂದ್ರೆ, ಮೊದಲ ಕ್ಷೇತ್ರ ಶೃಂಗೇರಿ, ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಜೀವರಾಜ್ ಹಾಗೆ ರವಿಶಂಕರ್ ಹೆಸರು ಕೂಡ ಇದೆ, ಬಟ್ ಜೀವರಾಜ್ ಟಿಕೆಟ್ ಫಿಕ್ಸ್. ಜೀವರಾಜ್ ಕಾಂಗ್ರೆಸ್ ಇಂದ ರಾಜೇಗೌಡರು, ಜೆಡಿಎಸ್ ಇಂದ ಸುಧಾಕರ್ ಶೆಟ್ಟರು ಅನೌನ್ಸ್ ಆಗಿದೆ. ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಫೈಟ್. ಈ ಫೈಟ್ ಕಳೆದ ಬಾರಿ ಜೀವರಾಜ್ ಗೆನಿತ್ತು ಅಂದ್ರೆ ಗೆಲ್ತಾರು ನಿರಂತರವಾಗಿ, ನನಗೆ ಓಟ್ ಆಗ್ತೆ ಯಾರು ಓಟ್ ಹಾಕ್ತಾರೆ. ಹಿಂದುತ್ವವನ್ನ ಮೆಟ್ಲು ಮಾಡ್ಕೊಂಡತ್ಬಿಟ್ಟು ಹಿಂದುತ್ವ ಪ್ರವೀಣ್ ಕಾಂಡ್ಯ ಇಲ್ಲಿ ಸ್ವಲ್ಪ ಓಟ್ ಸ್ಪ್ಲಿಟ್ ಮಾಡಿದ್ರು, ಅದಾದ್ಮೇಲೆ ಜನ ರಿಸಲ್ಟ್ ತೋರಿಸಿದ್ರು. ಈಗ ಜೀವರಾಜ್ ಬದಲಾಗ್ಬಿಟ್ಟವ್ರೆ. ಹೌದು, ಸೋತ್ ಮೇಲೆ ಕ್ಷೇತ್ರ ಕ್ಷೇತ್ರ ಕ್ಷೇತ್ರ, ಜನ ಜನ ಜನ. ಹಂಗಂತ ರಾಜೇಗೌಡರ ಹಿಂಗೆ ಕೆಟ್ಟರ ಇಲ್ಲ, ರಾಜೇಗೌಡರು ಒಳ್ಳೆಯವರೇ. ಸುಧಾಕರ್ ಶೆಟ್ಟರು ಅವರೊಂಥರ. ನಮ್ಮ ಪೊಲಿಟಿಕಲ್ ಪತ್ರಕರ್ತ ಸುಕೇಶ್, ಹೌದು ಸುಕೇಶ್ ಹೆಸರು ಕೂಡ ಇತ್ತು ಜೆ ಡಿ ಎಸ್ ಅಲ್ಲಿ ಕಂಟೆಸ್ಟ್ ಮಾಡ್ತಾರೆ ಅಂತ. ಹೌದು, ಕುಮಾರಸ್ವಾಮಿ ಅವರ ಮನಸ ಪತ್ರ ತರ ಇದ್ರು ಬಹಳಷ್ಟು. ಸುಕೇಶ್ ಈ ಬಾರಿನೇ ಕಂಟೆಸ್ಟ್ ಮಾಡ್ತಾರೆ ಅಂತಿತ್ತು, ಬಟ್ ನಾನಾ ಕಾರಣದಿಂದ ಕಂಟೆಸ್ಟ್ ಮಾಡ್ತಾ ಇಲ್ಲ. ಸೊ ಮುಂದಿನ ಚುನಾವಣೆಗೆ ಸುಕೇಶ್ ಅಲ್ಲಿ ಕಂಟೆಸ್ಟ್ ಮಾಡ್ತಾರೆ, ಜೆ ಡಿ ಎಸ್ ಇಂದ ಅಥವಾ ಕಾಂಗ್ರೆಸ್ ಇಂದ? ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡ್ತಾರೆ. ಬಟ್ ಈ ಕ್ಷಣಕ್ಕೆಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಫೈಟ್. ಜೀವರಾಜ್ ಅವರು ಸೋತ ಪರಿಣಾಮ, ಈ ಹಿಂದೆ ತಪ್ಪುಗಳನ್ನ ತಿತ್ಕೊಂಡು ಎಲ್ಲನೂ ಸರಿ ಮಾಡ್ಕೊಂಡು ಈಗ ಮುನ್ನಡೆ ಬಂದಿದ್ದಾರೆ. ಶೃಂಗೇರಿಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಅಲ್ಲ, ಇನ್ನೊಂದು ಪ್ರಶ್ನೆ ಏನಂದ್ರೆ, ಪ್ರವೀಣ್ ಕಾಂಡ್ಯ ಎಲ್ಲ ಮನಸ್ತಾಪಗಳನ್ನ ಸರಿ ಮಾಡ್ಕೊಂಡ್ರ, ಈ ಬಾರಿ ಕೂಡ ಪ್ರವೀಣ್ ಕಾಂಡ್ಯ ತಮ್ಮದೇ ಆದ ರೀತಿಯಲ್ಲಿ ವರ್ಕೌಟ್ ಮಾಡ್ತಾ ಇದ್ದಾರೆ. ಆದ್ರೂ ಜೀವರಾಜ್ ಸೋತ್ ಮೇಲೆ ದೂರ ಉಳಿಲ್ಲ ಕ್ಷೇತ್ರದಿಂದ. ಹೌದು, ನಾನು ತಪ್ಪು ಮಾಡಿದೆ ಅಂತ ಕನ್ಫೆಸ್ ಆಗಿ ಜನಗಳ ಜೊತೆ ಓಡಾಟ ಶುರು ಮಾಡಿದ್ರು. ರಾಜೇಗೌಡರು ಗೆದ್ದ ಮೇಲೆ ನಿರೀಕ್ಷಿತ ಪ್ರಮಾಣದಲ್ಲಿ ಎಲ್ಲ ಅನ್ಕೊಂಡ್ರಲ್ಲ ರಾಜೇಗೌಡರು ಏನೋ ಮಾಡ್ಬಿಡ್ತಾರೆ ಅಂತ, ಅದು ಸಾಧ್ಯ ಆಗಲಿಲ್ಲ. ಬಿಕಾಸ್ ಆಫ್ ಸರ್ಕಾರ ಸ್ಟಾರ್ಟಿಂಗ್ ಇತ್ತು, ಆಮೇಲೆ ಇರಲಿಲ್ಲ, ಇವೆಲ್ಲ ಅವ್ರಿಗೆ ಸಮಸ್ಯೆ ಆಯ್ತು ಪಾಪ. ಸೊ ಹೀಗಾಗಿ ಇಲ್ಲೇನು ಭಾರಿ ಹಿನ್ನಡೆ ರಾಜೇಗೌಡರಿಗೆ, ಭಾರಿ ಮುನ್ನಡೆ ಜೀವರಾಜ್ಗೆ ಅಂತಿಲ್ಲ, ಸೇಮ್ ಅಲ್ಪ ಮುನ್ನಡೆನ ಜೀವರಾಜ್ ಕಾಯ್ದುಕೊಂಡಿದ್ದಾರೆ ಅಷ್ಟೇ. ಈ ಯಾವಾಗ ಏ ನಾನು ಗೆದ್ದಿದ್ದೀನಿ, ನಾನು ಗೆಲ್ತೀನಿ, ಹಿಂದುತ್ವದಿಂದ ಗೆದ್ದ ಅನ್ನೋದು ಇತ್ತಲ್ಲ, ಆ ಥರದ್ದೇನಿಲ್ಲ, ಚೇಂಜ್ ಆಗಿದ್ದಾರೆ. ಈಗ ಹಿಂದುತ್ವ ಹೋರಾಟ ಪ್ರತಿಭಟನೆ ಎಲ್ಲ ಮಾಡ್ಕೊಂಡು ಹೋಯ್ತವ್ರೆ, ಎನ್ನಾರ್ಪುರದಲ್ಲಿ, ಕೊಪ್ಪದಲ್ಲಿ, ಶೃಂಗೇರಿ ಎಲ್ಲ ಕಾಗದಲ್ಲಿ ಮಾಡ್ತಾವ್ರೆ. ಬಿಜೆಪಿಯ ಜೀವರಾಜ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. 6 ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ. ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 ಕೆಜಿ ಚಿಕನ್, 1/2 ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.